ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಜಸ್ಟ್ ಈಗ ಮನೆಯಾಗಿಂದ ಎಲ್ಲ ಕೆಲಸ ಆಯಿತು. ಆಲ್ಮೋಸ್ಟ್ ಈಗ 1 ಗಂಟೆ ಆಗೈತಿ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ. ಒಂದೆರಡು ನಿಮಿಷ ಫಿಶ್ ಟ್ಯಾಂಕದು ಜಸ್ಟ್ ಒಂದೆರಡು ನಿಮಿಷ ಬಂದ್ ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತೈತಿ. ಸೊ ಥಂಡಿ ಬಿಟ್ಟೈತಿ, ಭಾಳ ಅಂದ್ರೆ ಭಾಳ ಥಂಡಿ ಬಿಟ್ಟೈತಿ. ನಿಮ್ಮ ಸೈಡ್ ಹೆಂಗೈತಿ ಎನ್ವೈರ್ಮೆಂಟ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ಮ ಸೈಡ್ ಅಂತೂ 2 ದಿನ ಫುಲ್ ಅಂದ್ರೆ ಫುಲ್ ಇಷ್ಟು ಥಂಡಿ ಇರ್ತೈತಲ್ಲ, ಇಷ್ಟು ಥಂಡಿ ಇರ್ತೈತಲ್ಲ, ಒಟ್ಟು ಹೇಳಕ್ಕೆ ಬೇಡ. ಹಾಸಿಗೆಯಾಗಿಂದ ಒಟ್ಟು ಹೇಳಕ್ಕೆ ಬೇಡ. ಫುಲ್ ಸ್ವೆಟರ್ ಹಾಕ್ಕೊಂಡು ಬೆಚ್ಚಗೆ ಇದೇ ರೀತಿ ಕೂತ್ಬಿಡೋನು, ಈ ರೀತಿ ಅನಿಸ್ತೈತಿ. ಮತ್ತು ಸಡನ್ಲಿ 1-2 ದಿನ ಒಮ್ಮಿಗ್ಲೇನ ಬಿಸಿಲು ಬೀಳ್ತೈತಿ. ಸೊ ಈ ರೀತಿ ನಡ್ದೈತಿ. ಬಟ್ ಬೇಸಿಕಲಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗೈತಿ. ನಿಮ್ಮ ಕಡೆ ಥಂಡಿ ಯಾವ ರೀತಿ ಐತಿ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಂದಂತೂ ಫುಲ್ ಆನ್ ಸೂಪರ್ ಡುಪ್ಪರ್ ಡ್ರೈ ಸ್ಕಿನ್ ಐತಿ. ನಾವು ಭಾಳ ಸಲ ಬ್ಲಾಗ್ ಒಳಗೆ ಹೇಳ್ತಿರ್ತೀನಿ, ಆಲ್ಮೋಸ್ಟ್ ಈಗ ಎಲ್ಲರಿಗೂ ಗೊತ್ತೇ ಇರ್ಬೋದು. ಸೊ ವಿಂಟರ್ ಸೀಸನ್ ಒಳಗಂತೂ ಭಾಳ ಅಂದ್ರೆ ಭಾಳ ಕೇರ್ ಮಾಡಬೇಕಾಗ್ತೈತಿ. ಲೋಷನ್ ಹಿಡ್ಕೊಂಡು ಅಡ್ಡಾಡ್ಬೇಕಾಗ್ತೈತಿ ಅನ್ಬೋದು, ಅಷ್ಟು ಡ್ರೈ ಆಗಿಬಿಡ್ತೈತಿ. ಸೊ ಯಾವಾಗಲೂ ನಾನು ಲೋಷನ್ ಅಪ್ಲೈ ಮಾಡೋದು ಮರೆಯಂಗಿಲ್ಲ. ಹಂಗೂ ಡೈಲಿ ಮಾಡ್ತೀನಿ, ವಿಂಟರ್ ಸೀಸನ್ ಏನಿರಲಿ ಬೇರೆ ಸೀಸನ್ ಇರಲಿ, ಬಟ್ ವಿಂಟರ್ ಸೀಸನ್ ಒಳಗಂತೂ ಬೇಕೇ ಬೇಕು. ಸಾನೂ ಫುಲ್ ನನ್ನ ಮೇಲೇ ಹೋಗ್ಯಾಳು, ಸಾನೊಂದು ಸ್ಕಿನ್ ಫುಲ್ ಆನ್ ಡ್ರೈ ಐತಿ. ಅದನ್ನು ಭಾಸಲ ನಾನು ನಿಮಗೆ ಹೇಳಿನಿ. ಸೊ ಹಿಂಗಾಗಿ ಅಕ್ಕಿಗೂ ನಾನು ಲೋಷನ್ ಕಂಪಲ್ಸರಿ ಅಪ್ಲೈ ಮಾಡ್ತೀನಿ. ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ತಿರ್ತೀರಿ. ಆಲ್ರೆಡಿ ನಾನು ವ್ಲಾಗ್ ಒಳಗೆ ಭಾಳ ಸಲ ಇದು ಮಾಮಾ ಅರ್ಥದವ್ರದ್ದು ಡೈಲಿ ಲೋಷನ್ ತೋರ್ಸಿನಿ. ಸೊ ಇನ್ನೂ ಒಂದು ಸರ್ತಿ ತೋರ್ಸಾತೀನಿ, ಬಿಕಾಸ್ ಈಗ ಸ್ಪೆಸಿಫಿಕಲಿ ವಿಂಟರ್ ಸೀಸನ್ ಒಳಗೆ ಭಾಳ ಅಂದ್ರೆ ಭಾಳನೇ ಇಂಪಾರ್ಟೆಂಟ್ ಇರ್ತೈತಿ. ಈ ರೀತಿ ಮಾಯಶ್ಚರೈಸಿಂಗ್ ಡೈಲಿ ಲೋಷನ್ ಹಾಕಿ ಅಪ್ಲೈ ಮಾಡ್ತೀನಿ. ಆಮೇಲೆ ಇದೇ ರೀತಿ ಒಂದು ಫೇಸ್ ಕ್ರೀಮ್ ಅಪ್ಲೈ ಮಾಡ್ತೀನಿ. ಬಿಕಾಸ್ ಇದು ಲೋಷನ್ ಎಲ್ಲ ಕೈಯ ಕಾಲಿಗೆ ಹಚ್ಚಿದ ಮೇಲೆ ಮುಖಾನೂ ಒಂದು ಸ್ವಲ್ಪ ಏನಪ್ಪ ಒಂಥರ ತೇಜ್ ಬರಬೇಕು, ಒಂಥರ ಭಾಳ ಆಯಿಲಿ ಅಂತಿಲ್ಲ, ಬಟ್ ಮುಖದ ಮೇಲೆ ಒಂದು ಚಲೋ ಮಾಯಶ್ಚರೈಸೇಷನ್ ಮೇಂಟೈನ್ ಆಗಬೇಕು. ಅದಕ್ಕಾಗಿ ನಾನು ಇದು ಮಿಲ್ಕಿ ಸಾಫ್ಟ್ ಫೇಸ್ ಕ್ರೀಮ್ ಅಪ್ಲೈ ಮಾಡ್ತೀನಿ. ಇದನ್ನು ಆಲ್ರೆಡಿ ನಾನು ವ್ಲಾಗ್ ಒಳಗೆ ಭಾಳ ಸಲ ತೋರಿಸಿನಿ. ಮತ್ತು ಇದನ್ನು ನಾನು ಮಾಮಾರ್ಥದವ್ರದ್ದನ್ನು ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ ಒಟ್ಟು ಟೆನ್ಷನ್ ಇಲ್ಲ, ಬಿಕಾಸ್ ಇದರೊಳಗೆ ಯಾವುದೂ ಕೆಮಿಕಲ್ಸ್ ಇರೋಂಗಿಲ್ಲ. ಸೊ ಮಕ್ಕಳಿಗಾಗಿ ಸ್ಪೆಸಿಫಿಕಲಿ ನಾವು ಏನಾದರೂ ತೊಗೋಬೇಕು ಅಂದಾಗ ನಮಗೆ ಅದ ಟೆನ್ಷನ್ ಇರ್ತೈತಿ, ಅದರೊಳಗೆ ಏನು ಕೆಮಿಕಲ್ಸ್ ಅದು ಅದಾವೋ ಏನೋ ಅಂತ. ಸೊ ಇದ್ರೊಳಗೆ ಒಂದು ಸ್ವಲ್ಪನೂ ಕೆಮಿಕಲ್ಸ್ ಇಲ್ಲ, ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಐತಿ. ಮತ್ತು pH ಬ್ಯಾಲೆನ್ಸ್ಡ್ ಐತಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಸ್ಕಿನ್. ಮತ್ತು ನ್ಯೂ ಬೋರ್ನ್ ಬೇಬಿದಿಂದ 5 ವರ್ಷದ ಮಕ್ಕಳ ತನಕ ಎಲ್ಲರಿಗೆ ಯೂಸ್ ಮಾಡ್ಬೋದು. ಸೊ ನಿಮಗೇನಾದರೂ ಚೆಕ್ ಮಾಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಮಮಾರ್ಥ್ ಡೈಲಿ ಲೋಷನ್ ಒಳಗೆ ಶಿಯಾ ಬಟರ್, ಜೊಜ್ಬೋ ಆಯಿಲ್, ಅಲೋವೆರಾ ಜೆಲ್ ಮತ್ತು ವಿಟಾಮಿನ್ ಇ ಇರೋದ್ರಿಂದ ಮಕ್ಕಳ ಸ್ಕಿನ್ ಡ್ರೈ ಮತ್ತು ಇರಿಟೇಟ್ ಆಗಂಗಿಲ್ಲ. ಬೇಬಿ ಸ್ಕಿನ್ ಯಾವಾಗಲೂ ಸಾಫ್ಟ್ ಮತ್ತು ಫ್ರೆಶ್ ಉಳಿತೈತಿ. ಹಂಗೆ ಮಮಾರ್ಥದವ್ರದ್ದು ಮಿಲ್ಕಿ ಸಾಫ್ಟ್ ಫೇಸ್ ಕ್ರೀಮ್ ಒಳಗೆ ಮಿಲ್ಕ್ ಪ್ರೋಟೀನ್ ಮತ್ತು ಮುರುಮುರು ಬಟರ್ ಇರೋದ್ರಿಂದ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗ್ತೈತಿ ಮತ್ತು ಸ್ಕಿನ್ ಮಾಯಶ್ಚರೈಸ್ಡ್ ಉಳಿತೈತಿ. ಮಮಾರ್ಥದವ್ರದ್ದು ಎಲ್ಲ ಪ್ರಾಡಕ್ಟ್ಸ್ ನ್ಯಾಚುರಲ್ ಅದಾವು ಮತ್ತು ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಅದಾವು. ನಿಮಗೇನಾದರೂ ಈ ಪ್ರಾಡಕ್ಟ್ ಚೆಕ್ ಮಾಡೋದಿತ್ತಂದ್ರೆ ಮಮಾರ್ಥ್, ಅಮೆಝಾನ್, ಫಸ್ಟ್ ಕ್ರೈ ಎಲ್ಲದ್ರ ಮೇಲೂ ಅವೈಲೇಬಲ್ ಐತಿ. ಶ್ರೀದೇವಿ 20 ಕೋಡ್ ಯೂಸ್ ಮಾಡಿದ್ರೆ ಮಮಾರ್ಥ್ .in ಮೇಲೆ ನಿಮಗೆ ಎಕ್ಸ್ಟ್ರಾ 20% ಆಫ್ ಸಿಗ್ತೈತಿ. ಪ್ರತಿ ಸಲ ನೀವು ಅವರಿಂದ ಏನಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ ಮೇಲೆ ನಿಮ್ಮ ವತಿಯಿಂದ ಒಂದು ಟ್ರೀ ಅವರು ಪ್ಲಾಂಟ್ ಮಾಡ್ತಾರೋ, ಅದರದೇನು ಎಕ್ಸಾಕ್ಟ್ ಜಿಯೋ ಲೊಕೇಶನ್, ಪಿಕ್ಚರ್, ಸ್ಪೇಸಿಸ್ ಆಫ್ ದ ಟ್ರೀ ಅದೆಲ್ಲ ನಿಮಗೆ ಕಳಿಸ್ತಾರೋ. ಮಾಮಾರ್ಥ್ ಇದು ಪ್ಲಾಸ್ಟಿಕ್ ಪಾಸಿಟಿವ್ ಐತಿ. ಸೊ ನಿಮಗೆ ಚೆಕ್ ಮಾಡ್ತಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ, ಖಂಡಿತ ನೀವು ಚೆಕ್ ಮಾಡ್ಬೋದು. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮತ್ತು ಇವರು ಇವತ್ತು ಶಾಪಿಂಗ್ ಮಾಡಕ್ಕೆ ಹೊಂಟಿವಿ. ಆಫ್ಟರ್ ಅ ಲಾಂಗ್ ಟೈಮ್ ಯಾಕೆ ಹೇಳತ್ತೀನಿ ಅಂದ್ರೆ ಬಿಕಾಸ್ ಸ್ಪೆಸಿಫಿಕಲಿ ಪರ್ಸ್ನಲಿ ನಮಗೇನು ಬೇಕೋ ಅದನ್ನು ಶಾಪಿಂಗ್ ಮಾಡಕ್ಕೆ ಹೊಂಟಿವಿ. ಮತ್ತು ಈ ಶಾಪಿಂಗ್ ಒಳಗೆ ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಐತಿ. ಹಂಗೆ ಜನ್ರಲಿ ಮನಿಗೇನು ಸಮಾಗಬೇಕು, ಮತ್ತೇನು ಸಣ್ಣ ಪುಟ್ಟ ಬೇಕು, ಸಾನುಗೇನು ಬೇಕು ಅದನ್ನೆಲ್ಲ ತರಕ್ಕೆ ಹೋಗ್ತಿರ್ತೀವಿ. ಬಟ್ ಈ ಸಲ ಅದನ್ನು ಶಾಪಿಂಗ್ ಹೊಂಟಿವಲ್ಲ, ಇದು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತಿ. ಯಾಕೆ ಸ್ಪೆಷಲ್ ಐತಿ ಅಂತ ಅಂದ್ರೆ ತಿಂಗಳನ್ನೂ ಸ್ಪೆಷಲ್ ಬಂದೈತಿ. ಈ ತಿಂಗಳು ನಮಗಾಗಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತಿ. ಏನಪ್ಪ ಇಷ್ಟೆಲ್ಲ ಸ್ಪೆಷಲ್ 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 ಆಗಳಂತ ಹೇಳಕತ್ತೀರಿ ಅಂತ ಅನ್ಬೋದು. ನಿಮ್ಮ ಸಲುವಾಗಿ ಒಂದು ಸರ್ಪ್ರೈಸ್ ಐತಿ. ನಾವು ಆ ಸರ್ಪ್ರೈಸ್ಗಾಗಿ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಅದೀವಿ, ಭಾಳ ಅಂದ್ರೆ ಭಾಳ ಏನು ಹೇಳಕ್ ಬರೋತ್ ನಂಗೆ, ಹ್ಯಾಪಿನೂ ಅದೀವಿ. ಆ್ಯಕ್ಚುಲಿ ನಾವು ಒಂದು ಏನೋ ಪ್ಲ್ಯಾನ್ ಮಾಡೀವಿ, ಒಂದೇನೋ ಡ್ರೀಮ್ ಐತಿ. ಭಾಳ ದಿನ ಆಯಿತು ನಾವು ಅನ್ನಕತ್ತಿದ್ವಿ, ಅದು ಹಿಂಗೆ ಪೋಸ್ಟ್ಪೋನ್ ಮಾಡೋದು ನಡೆದಿತ್ತು. ಬಟ್ ಈ ಸರ್ತಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಫುಲ್ ಆನ್ ಸೀರಿಯಸ್ಲಿ ತೊಗೊಂಡಿವಿ. ಸೊ ಅದು ಏನೈತಿ ಸರ್ಪ್ರೈಸ್, ಎದಕ್ಕೆ ಶಾಪಿಂಗ್ ಹೊಂಟಿವಿ, ಇಷ್ಟಾಕೆ ಎಕ್ಸೈಟೆಡ್ ಅದೀನಿ, ಇಷ್ಟಾಕೆ ಏನು ಸ್ಪೆಷಲ್ ಫೀಲಿಂಗ್ ಐತಿ, ಅದನ್ನೆಲ್ಲ ನಾನು ನಿಮಗೆ ಈಗ ಹೇಳಂಗಿಲ್ಲ. ಬಿಕಾಸ್ ನಾ ಹೇಳಂದ್ರೆ ಅದು ಸರ್ಪ್ರೈಸ್ದ ಒಂದು ಮಜಾ ಇರ್ತೈತಲ್ಲ, ಅದು ಹೋಗ್ತೈತಿ. ನೀವು ರೆಗ್ಯುಲರ್ ವ್ಲಾಗ್ಸ್ ನಾನು ನೋಡಕತ್ತಿದ್ರೆ ಹಳಿ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಂದ್ರೆ ಭಾಳ ದಿನದಿಂದ ನಾನು ವ್ಲಾಗ್ ನೋಡಕತ್ತಿರ್ಬೋದು, ನಿಮಗೆ ಐಡಿಯಾ ಬಂದಿರ್ಬೋದು ನಾನು ಎದ್ರ ಬಗ್ಗೆ ಮಾತಾಡಕತ್ತೀನಿ ಅಂತ. ನಿಮಗೆ ಐಡಿಯಾ ಬಂದಿತ್ತು ಅಥವಾ ಇಲ್ಲ ಅನ್ನೋದು ಗೊತ್ತಿಲ್ಲ, ಬಟ್ ಹೇಳಬೇಕು ಅನ್ಸತೈತಿ. ಬಟ್ ಒಂದು ಸರ್ಪ್ರೈಸ್
ಪ್ರೈಸ್ ಮೇಂಟೈನ್ ಮಾಡಬೇಕು. ಸೊ ನೀವು ಕಮೆಂಟ್ ಬಾಕ್ಸ್ ಒಳಗೆ ಗೆಸ್ ಮಾಡಿ ಹೇಳ್ರಿ ನಾನು ಎದ್ರ ಬಗ್ಗೆ ಮಾತಾಡಕತ್ತೀನಿ ಅಂತ. ಈಗ ಭಾಳ ಟೈಮ್ ಆಯ್ತು, ಭಾಳ ದೊಡ್ಡದು ಲಿಸ್ಟ್ ತೆಗ್ದೀನಿ ಶಾಪಿಂಗ್ದ ಇವತ್ತು ಫುಲ್ ಆನ್ ಇವರಿಗೆ ಏನ ಜೇಬ್ ಖಾಲಿ ಮಾಡಬೇಕು ಅಂತ ವಿಚಾರ ಇಟ್ಕೊಂಡು ಹೊಂಟೀನಿ. ಸೊ ಚಲೋ ನಿಮಗೂ ತೋರಿಸ್ತೀನಿ ನಾನು ಏನೇನು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ. ಈಗ ನಾವಿಲ್ಲಿ ಪ್ಯಾಂಟಲೂನ್ಸ್ ಬಂದೀವಿ, ಸ್ವಲ್ಪ ಡ್ರೆಸ್ ಶಾಪಿಂಗ್ ಮಾಡೋದೈತಿ ಸ್ಪೆಷಲಿ ಇವ್ರಿಗೆ. ಸೊ ಪ್ಯಾಂಟಲೂನ್ಸ್ ಒಳಗೆ ಚೆಕ್ ಮಾಡಬೇಕು. ಪ್ಯಾಂಟಲೂನ್ಸ್ ಒಳಗೆ ಒಳಗೆ ಹೋದ್ಮೇಲೆ ಫಸ್ಟ್ ಆಫ್ ಆಲ್ ನಾವು ಅವ್ರದ್ದು ಏನೇನು ಕಲೆಕ್ಷನ್ ಐತಿ ಅದನ್ನೆಲ್ಲ ಚೆಕ್ ಮಾಡ್ಕೊಳಕತ್ತೀವಿ. ಬಿಕಾಸ್ ಬೆಳ್ಕಮ್ಕ ಶಿಫ್ಟ್ ಆದಮೇಲೆ ಫಸ್ಟ್ ಟೈಮನ್ನು ನಾವು ಇಲ್ಲಿ ಪ್ಯಾಂಟಲೂನ್ಸ್ ಒಳಗೆ ಶಾಪಿಂಗಾಗಿ ಹೋಗಿದ್ವಿ. ಸೊ ಇಲ್ಲಿ ಕಲೆಕ್ಷನ್ ಒಂದು ಸರ್ತಿ ಎಲ್ಲ ಕಡೆ ಅಡ್ಡಾಡಿ ನೋಡಕತ್ತೀವಿ, ಕಿಡ್ಸ್ ಸೆಕ್ಷನ್ ಹೆಂಗೈತಿ, ಮೆನ್ಸ್ ಹೆಂಗೈತಿ, ಲೇಡೀಸ್ ಹೆಂಗೈತಿ ಅಂತ. ಸೊ ಡ್ರೆಸ್ ಎಲ್ಲ ಮಸ್ತ್ ಮಸ್ತ್ ಇದ್ದು, ಬಟ್ ಈಗ ಸ್ಪೆಸಿಫಿಕಲಿ ನಾನು ಇವ್ರಿಗಾಗಿನ ಶಾಪಿಂಗ್ ಬಂದಿದ್ವಿ. ಸೊ ಜಾಸ್ತಿಯಾಗಿ ನಾವು ಇವ್ರ ಶಾಪಿಂಗ್ ಮೇಲೇ ಫೋಕಸ್ ಮಾಡಿದ್ವಿ. ಕಿಡ್ಸ್ ಡ್ರೆಸ್ ಅದು ಎಲ್ಲ ನೋಡಿದ ಮೇಲೆ ಸಾನುಗ್ ಇದನ್ನು ತೊಗೊಳೆನ ಅದನ್ನು ತೊಗೊಳೆನ ಈ ರೀತಿ ಮನಸ್ಸೆಲ್ಲ ಒಂಥರ ಅಟೆಂಪ್ಟ್ ಆಗ್ತೈತಲ್ಲ ಆ ರೀತಿ ಆಗಾಕತ್ತಿತ್ತು, ಅಷ್ಟು ಕ್ಯೂಟ್ ಕ್ಯೂಟ್ ಡ್ರೆಸ್ ಇತ್ತು. ಬಟ್ ಇಲ್ಲ, ಹೋಲ್ಡ್ ಆನ್ ಮಾಡಿದ್ನಿ. ಆಮೇಲೆ ಆಕ್ಸೆಸರೀಸ್ನೂ ಎಲ್ಲ ಚೆಕ್ ಮಾಡಕತ್ತಿದ್ನಿ. ಫ್ರಾಂಕ್ಲಿ ಸ್ಪೀಕಿಂಗ್ ನನಗೊಂದು ಸ್ವಲ್ಪ ಆಕ್ಸೆಸರೀಸ್ ಕಾಸ್ಟ್ಲಿ ಅನಿಸಿದ್ದು, ಮಸ್ತ್ ಅನ್ಸಕತ್ತಿದ್ದು, ಬಟ್ ಯಾಕೋ ಡ್ರೆಸ್ ಶಾಪಿಂಗ್ ವರ್ತ್ ಐತಿ, ಬಟ್ ಆಕ್ಸೆಸರೀಸ್ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ದು. ಸೊ ನೀವು ಯಾವಾಗಾದರೂ ಪ್ಯಾಂಟಲೂನ್ಸ್ ಒಳಗೆ ಹೋಗಿ ಶಾಪಿಂಗ್ ಅದು ಎಲ್ಲ ಮಾಡ್ಕೊಂಬಂದಿದ್ರೆ ನಿಮ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ನೀವೇನೇನು ಹೆಂಗೆ ಅನಿಸ್ತು ನಿಮಗೆ ಅಲ್ಲಿ ಬಟ್ಟೆ ಕ್ವಾಲಿಟಿ ಆಕ್ಸೆಸರೀಸ್ ಅದನ್ನೆಲ್ಲ ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಶೇರ್ ಮಾಡಿರಿ. ಶಾಪಿಂಗ್ ಕಂಪ್ಲೀಟ್ ಆಯಿತು ಫೈನಲಿ, ಫುಲ್ ಧಮಾಕ ಆಯ್ತು. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಇಷ್ಟು ಪರ್ಸನಲ್ ಶಾಪಿಂಗ್ ಮಾಡಿದ್ವಿ. ಈಗೇನ್ ಸೀಸನ್, ಎನ್ವೈರನ್ಮೆಂಟ್ ಮಳಿ ಬರಕತ್ತೆ, ನಾ ಮುಂಜಾನೆ ಇದ್ದ ಹೇಳಕತ್ತಿದ್ನಲ್ಲ, ಒಮ್ಮೆ ಥಂಡಿನ ಬೀಳ್ತತಿ, ಒಮ್ಮೆ ಬಿಸಿಲ ಬೀಳ್ತತಿ, ಇವತ್ತೇನು ಒಮ್ಮೆಗ್ಲೇ ಮಳಿನ ಬೀಳಕಾಯ್ತು. ಸೊ ಸ್ಪೆಸಿಫಿಕಲಿ ಇವತ್ತಿನ ಶಾಪಿಂಗ್ ಡೆಡಿಕೇಟೆಡ್ ಟು ಮಿಸ್ಟರ್ ವಿನಯ್. ಮನೆಗೆ ಹೋಗ್ಬೇಕಂತ ಹೊರಗೆ ಬಂದ್ವಿ, ಮತ್ತು ಮಳೆ ಸ್ಟಾರ್ಟ್ ಆಯಿತು. ಇನ್ನೊಂದು ಸ್ವಲ್ಪನ ಶಾಪಿಂಗ್ ಐತಿ ಅಂದರೆ ನಂಗೊಂದು ಸ್ವಲ್ಪ ಇಯರಿಂಗ್ಸ್ ಮತ್ತು ನೆಕ್ಲೆಸ್ ಅದು ತೊಗೊಳ್ದೈತಿ ಡ್ರೆಸ್ ಮ್ಯಾಚಿಂಗ್. ಸೊ ಹೋಗ್ಬೇಕಂದ್ರೆ ಮಳೆ ಬೀಳತೈತಿ, ಹೋಗ್ಬೋದು ಅಷ್ಟೇನು ಜೋರು ಮಳೆ ಇಲ್ಲ, ಬಟ್ ನಾವು ತೊಗೊಂಡಿದ್ದು ಡ್ರೆಸ್ ಎಲ್ಲ ತೊಯ್ತಾವು, ಮತ್ತು ನಾವು ಆ್ಯಕ್ಚುಲಿ ಬೈಕ್ ತೊಗೊಂಡು ಬಂದೀವಿ. ಇಷ್ಟೇ ಶಾಪಿಂಗ್ ಒಮ್ಮೆ ಗ್ಯಾರಂಟಿ ಅದ ಕ್ವಶನ್ ಇರ್ತೈತಿ ಎಲ್ಲರದು, ಇಷ್ಟೇ ಶಾಪಿಂಗ್ ಮಾಡತ್ತಾರ ಒಮ್ಮೆ ಏನೈತಿ ಅಂತಂದ್ರೆ. ಜಸ್ಟ್ ಈಗ ಮನೆಗೆ ಬಂದ್ವಿ, ಶಾಪಿಂಗ್ ಮುಗಿಸ್ಕೊಂಡು, ಹೋಲ್ ಡೇ ಫುಲ್ತಿ ಶಾಪಿಂಗ್ ಡೇ ಆಯ್ತು ಇವತ್ತು. ಹೋದ್ರೆ ಶಾಪಿಂಗ್ ಒಳಗೆ ಹೆಂಗ್ ಟೈಮ್ ಹೋಗ್ತತಿನ ಗೊತ್ತಾಗಂಗಿಲ್ಲ, ಹೋಗಿರ್ತೀವಿ ಒಂದ ತಾಸ ಪ್ಲಾನ್ ಮಾಡಿ, ಬಟ್ ನಾಲ್ಕೈದು ತಾಸ ಹೆಂಗ್ ಹೋಗ್ತಾವ ಗೊತ್ತಾಗಂಗಿಲ್ಲ. ಸೊ ಏನೇನು ಶಾಪಿಂಗ್ ಮಾಡಿವಿ ತೋರಿಸ್ತೀನಿ. ಇದು ಈ ರೀತಿ ಫಸ್ಟ್ ಒನ್ ಟೀ ಶರ್ಟ್, ನನಗೆ ಪರ್ಸ್ನಲ್ ಇದು ಭಾಳ ಲೈಕ್ ಆಯ್ತು. ನಾನು ಇವ್ರಿಗೆ ಇದನ್ನ ತೋರಿ ಅಂತ ಫುಲ್ ಬೆನ್ ಹತ್ನಿ, ಇವ್ರು ಬೇಡ ಬೇಡ ಅನ್ನಕತ್ತಿದ್ರು. ಸೊ ಫ್ಲೈಯಿಂಗ್ ಮಷೀನ್ ಅದೈತಿ, ಇವರು ಕಮಿಂಗ್ ವ್ಲಾಗ್ಸ್ ಒಳಗೆ ಹಾಕೊಂಡಿದ್ದು ನಿಮಗೆ ಕಾಣಿಸ್ತಾವು, ಸಿಂಪ್ಲಿ ಜಸ್ಟ್ ಬರೀ ತೋರ್ಸಾಕತ್ತೀನಿ. ಸೊ ಇದೊಂದು ಈ ರೀತಿ ಸ್ಕ್ವೇರ್ ಪ್ಯಾಟರ್ನ್, ಕಲರ್ ಮಸ್ತ್ ಅದಾವು, ರಿಫ್ರೆಶಿಂಗ್ ಕಲರ್ಸ್ ಅದಾವು ಎಲ್ಲಾನು. ಚಕ್ಸ್ ಚಕ್ಸ್ ಇದು ಜೀನ್ಸ್ ನಿಮ್ದಲ್ಲ, ಇದು ಒಂದು ಜೀನ್ಸ್, ಎಲ್ಲ ಮೋಸ್ಟ್ಲಿ ಫ್ಲೈಯಿಂಗ್ ಮಷೀನ್ ತಗೊಂಡ್ ಬಂದಾರು. ಇದು ಒಂದು ವೈಟ್ ಟೀ ಶರ್ಟ್, ವಾಟ್ಸ್ ನೆಕ್ಸ್ಟ್ ಎಲ್ಲ ಏನೇನೋ ಒಂದೊಂದು ಏನೇನೋ ಒಂದೊಂದು ಮೋಟಿವೇಶನ್ ಇಟ್ಕೊಂಡು ತಗೊಂಡರು. ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಒನ್ ಈ ರೀತಿ ಒಂದು ಬ್ಲೂ ಜಾಕೆಟ್, ಲೈಟ್ ಬ್ಲೂ ಕಲರ್ ಒಳಗೆ ಐತಿದ. ನನ್ ಕಡೆ ಒಂದು ಬ್ಲೂ ಜಾಕೆಟ್ ಐತಿ, ನನ್ ಮಿರರ್ಸ್ ಬ್ಲಾಗ್ ನೋಡಿದ್ರ ನೀವು ನೋಡಿರ್ಬೋದು ಅದ್ರೊಳಗ ನಾ ಹಾಕೊಂಡಿದ್ನಿ. ಸೊ ಅವಾಗಿಂದ ಒಂದ್ ಮ್ಯಾಚಿಂಗ್ ಜಾಕೆಟ್ ತಗೊಳ್ದು, ಡೆನಿಮ್ ಜಾಕೆಟ್ ಐತಿದ್ದು. ಸೊ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಇವ್ರಿಗೆ ತೊಗೊಳ್ದಿತ್ತು ಅಂದರೆ ಇಬ್ಬರು ಸೇಮ್ ಹಾಕೊಳ್ಳೋಣ ಅಂತ. ಸೊ ಫೈನಲಿ ಇವತ್ತು ತೊಗೊಂಡ್ರು. ಆ್ಯಕ್ಚುಲಿ ಈಗೆಲ್ಲ ಇದು ಬಟನ್ಸ್ ಹಚ್ಚಾರು, ಬಟ್ ಓಪನ್ ಆದರೆ ಅಲ್ಲಿ ಹಾಕೊಂಡು ನಾವು ಟ್ರೈ ಮಾಡಿ ನೋಡೀವಿ, ಮಸ್ತ್ ಲುಕ್ ಕೊಡ್ತಾವು. ಸೊ ಲುಕ್ ನೋಡ್ದಿತ್ತಂದ್ರೆ ನೀವು ನಮ್ಮ ಎಲ್ಲ ವ್ಲಾಗ್ಸ್ ಈಗ ನೋಡ್ಕೋತಿರ್ಬೇಕು, ಏನೋ ಸಮಥಿಂಗ್ ಸರ್ಪ್ರೈಸಿಂಗ್ ಬರತೈತಿ, ಮತ್ತು ಇವೆಲ್ಲ ಡ್ರೆಸ್ ಇವ್ರು ಹಾಕೊಂಡಿದ್ದು ನಿಮಗೆ ಕಾಣಿಸೋದಕ್ಕೆ. ಸೊ ಇದು ಒಂದು ಬ್ಲ್ಯಾಕ್
ಟಿ ಶರ್ಟ್ ಐತಿ. ದಿಸ್ ಈಸ್ ಆಲ್ಸೋ ಫಾರ್ ಅ ಸ್ಪೆಷಲ್ ಪರ್ಪಸ್. ಆಮೇಲೆ ಎಲ್ಲ ಏನಪ್ಪ ಒನ್ ಬೈ ಒನ್ ಅಣ್ಣನು ನಾ ಡ್ರೆಸ್ ತೋರ್ಸಾಕತ್ತೀರ ಅಂದ್ರೆ ಇವತ್ತಿಂದ ಆಗಳೆ ಹೇಳ್ದಲ್ಲ ಶಾಪಿಂಗ್ ಡೆಡಿಕೇಟೆಡ್ ಟು ಇವರು ಅಂತ. ಇದೂ ಮಸ್ತ್ ಐತಿ ಆಕ್ಚುಲಿ, ಹಾಕೊಂಡ್ ಕೂಡ ಬಹಳ ಅಂದ್ರೆ ಬಹಳ ಮಸ್ತ್ ಲುಕ್ ಕೊಡಾಗತ್ತಿತ್ತು. ರಿಫ್ರೆಶಿಂಗ್ ಐತಿ. ಮತ್ತು ಯು ಎನ್ ಬೆಲ್ಟ್ಸ್ ಬೆಲ್ಟ್ ಅಲ್ಲ ಯು ಎನ್ ಪಟ್ಟಿದವಲ್ಲ ಮಸ್ತ್ ಕಾಣಾಗತ್ತಿತ್ತು ಡಿಸೈನ್. ಇವರು 2 ವರ್ಷ ಆಯ್ತು ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿಲ್ಲ ಲಿಟ್ರಲಿ. ಕರೆನ ಹೇಳತ್ತೀನಿ, ಹೆಚ್ಚ ಬರೀ ನಂದ ಶಾಪಿಂಗ್ ಅಥವಾ ಸಾನ್ವಿಗನ ಏನ್ ತಗೊಳ್ದು ಏನಿಲ್ಲ ಅದನ್ನ ನೋಡ್ಕೋತಾರೋ ಅಥವಾ ಮನಿಗೆ ಏನ್ ತರೋದು ಅದ್ರೊಳಗನ. ಸೊ ಇವತ್ತು ನಾನ್ ಫುಲ್ ಫೋರ್ಸ್ ಮಾಡಿದ್ನಿ ಅವ್ರಿಗೆ. ಬಹಳ ದಿನ ಆಯ್ತು ನಾ ಹೆಚ್ಚಾಗಿ ಹೇಳಿ ಹೇಳಾಕತ್ತಿದ್ನ ಅವ್ರಿಗೆ ನಿಮ್ದು ಶಾಪಿಂಗ್ ಮಾಡೋನು ಮಾಡೋಣ ಅಂತ. ಬಟ್ ಫೈನಲಿ ಇವತ್ತು ಅದು ಯೋಗ ಬಂತು. ಇದು ಯೆಲ್ಲೋ ಕಲರ್, ಎವರ್ ಗ್ರೀನ್ ಕಲರ್, ಮತ್ತೆಲ್ಲ ತಗೊಂಡ್ರಿ ಅಂತಂತಾರೆ. ಸೊ ಇದು ಒಂದು ಜೀನ್ಸ್ ನಾ ತಗೊಂಡಿನಿ, ನನಗೆ ಲೈಕ್ ಆಯ್ತು. ಮತ್ತಲ್ಲಿ ಆಫರ್ ನಡೆದಿತ್ತು, ಆಫ್ ಸಿಗತ್ತಿತ್ತು, ಹಿಂಗಾಗಿ ತಗೊಂಡಿ. ಅದರ್ವೈಸ್ ಪ್ಲಾನ್ ಇರಲಿಲ್ಲ, ಅದರ್ವೈಸ್ ಪ್ಲಾನ್ ಇರಲಿಲ್ಲ. ಮ್ಯಾಂಗೋ ಕಲರ್ ಬೈ ಬ್ಯಾಡ್ರಿ, ಮತ್ ಮ್ಯಾಂಗೋನ ಕಲರ್ ತಗೊಂಡಿರಿ. ಇದು ನಂದೈತಿ ಸ್ವೆಟರ್ ಟೈಪ್ ಟಾಪ್ ಒಳಗ. ಸೊ ಇದು ಇವ್ರಿಗೆ ಬಹಳ ಲೈಕ್ ಆಯ್ತು. ನಾನು ಆಕ್ಚುಲಿ ಬ್ಯಾಡ್ ಅನ್ನಕತ್ತಿದ್ನಿ, ಬಟ್ ಇವ್ರಿಗೆ ಬಹಳ ಲೈಕ್ ಆತನ ತೋಳಕ್ ಹಚ್ಚಿದ್ರು ನನಗ. ಇದು ರಿಫ್ರೆಶಿಂಗ್ ಕಲರ್ ಕಾಣಕತ್ತಿತ್ತು ಹಾಕೊಂಡ ಮೇಲೆ, ಅದಕ್ಕಾಗಿ ಇದನ್ನ ಕಲರ್ ತಗೊಂಡಿ. ಹಾ, ಸೊ ಈಗ ವಿಂಟರ್ ಸೀಸನ್ ಯೂಸ್ ಆಗ್ತೈತಿ. ಸೊ ಆಯ್ತು ಆಯ್ತಲ್ಲ, ಇಲ್ಲ. ಸೊ ಆಯ್ತು, ಇಷ್ಟೊಂದು ಶಾಪಿಂಗ್ ಇವತ್ತು ಮಾಡ್ಕೊಂಡ್ ಬಂದೀವಿ. ಸ್ಪೆಷಲಿ ಇವ್ರದನ ಬಹಳ ದಿನ ಆಯ್ತು ಪೆಂಡಿಂಗ್ ಉಳ್ದಿತ್ತು. ಸೊ ತಗೋಬೇಕು. ಏನಾಗ್ತೈತೆ ಅಂದ್ರೆ, ಮನ್ಯಾಗಿನ ಜನರಲಿ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಮ್ಮ ಮನ್ಯಾಗಿನ ಜೆಂಟ್ಸ್ ಆಗಿರ್ಬೋದು, ಅವ್ರೇನ್ ಮಾಡ್ತಾರೆ ಜನರಲಿ ಅಂದ್ರೆ, ಮನ್ಯಾಗ ಏನ್ ಬೇಕು, ಹೆಂಡತಿಗೆ ಏನ್ ಬೇಕು, ಮಗಳಿಗೆ ಏನ್ ಬೇಕು, ಅದನ್ನ ಹೆಚ್ಚು ಕೇರ್ ತಗೋತಾರೆ. ಸೊ ಅತ್ತದ್ದು ಪರ್ಸ್ನಲಿ ಏನ್ ಬೇಕು ಅನ್ನೋದು ಜಾಸ್ತಿ ಅವರಿಗೆ ಥಾಟ್ಸ್ ಅನ್ನೇ ಇರಂಗಿಲ್ಲ. ಸೊ ಇವ್ರದ್ದು ಹಂಗೆ ಐತಿ, ಬರೇ ನೀನತ್ತಗೋ ಸನ್ವಿಗರ್ ಏನಾರು ತಗೋ, ಸನ್ವಿಗ್ ಅದು ತಗೋ, ಸನ್ವಿಗ್ ಇದು ತಗೋ, ನೀ ಅದು ತಗೋ ಅಂತ ಹೇಳ್ತಾರೆ. ಇಲ್ಲಾದ್ರೆ ಮನ್ಯಾಗ ಏನ್ ಬೇಕು ಬೇಡ ಅದನ್ನ ಅವ್ರ ಥಿಂಕಿಂಗ್ ನಡೆದಿರ್ತೈತಿ. ಸೊ ಇವತ್ತು ನಾ ಬಹಳ ದಿನ ಆಯ್ತು ಹೇಳತ್ತಿದ್ದಿಲ್ಲ ನೀವು ತಗೊಳ್ದನ ಅಂತ. ಸೊ ಸ್ಪೆಸಿಫಿಕಲಿ ಇವತ್ತಿನ ಡೇ ಡೆಡಿಕೇಟೆಡ್ ಟು ಮಿಸ್ಟರ್ ವಿನಯ್. ಸೊ ಏನೋ ಸಮಥಿಂಗ್ ಸರ್ಪ್ರೈಸಿಂಗ್ ಬರಾಗತ್ತೈತಿ, ನಾನು ಈಗ ಹೇಳಂಗಿಲ್ಲ ಅಂತ ಹೇಳೀನಿ. ಅನ್ಕತನಕ ಕಮೆಂಟ್ ಬಾಕ್ಸ್ ಒಳಗೆ ನೀವು ಗೆಸ್ ಮಾಡ್ಬಹುದು. ಮತ್ತು ಈಗ ಸದ್ಯನೂ ಬ್ಲಾಗ್ಸ್ ಬರಾಕತ್ತಿಲ್ಲ, ಬಿಕಾಸ್ ಈಗ ಸದ್ಯನ ಸರ್ಪ್ರೈಸ್ ಪ್ಲಾನ್ ಮಾಡತ್ತೀವಿ ಅಥವಾ ಈಗ ಸದ್ಯ ಒಂದೇನು ನಮ್ಮ ನಡೆದೈತಲ್ಲ ಡಿಸ್ಕಷನ್, ಅದಕ್ಕೆ ಪ್ಲಾನಿಂಗ್ ಭಾಳ ಬೇಕಾಗ್ತತಿ, ಥಿಂಕಿಂಗ್ ಭಾಳ ಬೇಕಾಗ್ತತಿ, ಮತ್ತು ಕೆಲಸನೂ ಭಾಳ ಬೇಕಾಗ್ತತಿ. ಈಗ ನೋಡಿರ್ಬೋದು ಶಾಪಿಂಗ್ ಒಳಗೆ ಎಷ್ಟು ಟೈಮ್ ಹೋಗ್ತು ಅಂತ. ಹಿಂಗಾಗಿ ಅವು ವ್ಲಾಗ್ಸ್ ಮಿಸ್ ಆಗಕತ್ತವು. ಬಟ್ ಈ ವ್ಲಾಗ್ಸ್ ಏನು ಮಿಸ್ ಆಗಕತ್ತವಲ್ಲ, ಇದಕ್ಕೇನೋ ಒಂದು ವರ್ತ್ ಬೆಸ್ಟ್ ಕಾಂಟೆಂಟ್ ನಿಮಗಾಗಿ ಬರೋದೈತಿ. ಸೊ ನಮ್ಮ ವ್ಲಾಗ್ಸ್ ನೋಡ್ಕೋತೇ ಇರ್ರಿ, ಚಾನೆಲ್ ನೋಡ್ಕೋತಾ ಇರ್ರಿ. ಭಾಳ ಜಲ್ದಿನ ಲಘುನ ನಿಮಗೆ ನಾವು ಏನ ಅನ್ನತ್ತೀವಿ ಆ ವಿಡಿಯೋಸ್ ಸಿಗ್ತೈತಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸಾಗತ್ತೀನಿ. ಇವತ್ತಿನ ವ್ಲಾಗ್ ಹೆಂಗ ಅನಿಸ್ತು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.